ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ 18. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಬೆಂಗಳೂರಿನಲ್ಲಿ ಮಗ್ಗದೊಂದು ಅಗ್ನಿ ದುರಂತ ನಡೆದೇ ಹೋಯಿತು ನಿನ್ನೆ, ಆದರೆ ಈ ಬಾರಿ ಅಪಾರ್ಟ್ಮೆಂಟ್ನಲ್ಲಿ. ಇದರಿಂದ ತಾಯಿ ಮಗಳು ಜೀವಂತವಾಗಿ ಅಂದರೆ ಸಜೀವ ದಹನ ಆಗೋದ್ರು. ಎರಡು ದಿನಗಳ ಹಿಂದಷ್ಟೇ ಅಮೆರಿಕದಿಂದ ಬಂದಿದ್ದರು. ಒಂಥರ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಅಯ್ಯೋ ಸಾಯಕ್ಕೆ ಬಂದುಬಿಟ್ರೆ ಏನಾದರೂ ಇವರಿಗೆ ಆ ಥರದ್ದು ನಡೆದೋಯ್ತಲ್ಲ ಅನ್ನಿಸ್ತಾ ಇದೆ. ಭಾಗ್ಯ ಅಂತ ಅವರ ಹೆಸರು, ಬದುಕುವ ಭಾಗ್ಯ ಪಡೀಲೇ ಇಲ್ಲ ಅವರು. ಮಗಳು ಭಾಗ್ಯ ಮನೆಗೆ ಬಂದಿದ್ದರಿಂದ ತಾಯಿ ಲಕ್ಷ್ಮೀದೇವಿಯವರು ವಯಸ್ಸಾಯಿತು, ಅಯ್ಯೋ ಮಗಳು ಬಂದಿದ್ದಾಳೆ ಅಮೆರಿಕದಿಂದ ಅಂತ ಅವರು ಮನೆಗೆ ಬಂದರು. ಬೆಂಕಿ ಬಿದ್ದ ಕೂಡಲೇ ಅಳಿಯನಿಗೆ ಲಕ್ಷ್ಮೀದೇವಿಯವರು ಫೋನ್ ಮಾಡ್ತಾರೆ. ಬೆಂಕಿ ಬಿದ್ದಿದ್ದೆ ಕಣಪ್ಪ ಬಾರಪ್ಪ ಅಂತ ಕಣ್ಣೀರಿಡ್ತಾರೆ. ಆದರೆ ದೂರದ ಅಷ್ಟು ಅಂತಸ್ತಿನ ಮನೆಯ ಮೇಲ್ಭಾಗದ ಪೋಟಿಕೋಗಿ ಬರ್ತಾರೆ. ಅದು ಎಲ್ಲ ಕಡೆ ಎಲ್ಲೂ ಆಚೆಗೆ ಬರಲಾರದಂತಹ ಪರಿಸ್ಥಿತಿ. ಬಿಕಾಸ್ ಸೇಫ್ಟಿ ಇರಲಿ ಅಂತ ಫುಲ್ ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ. ಕಣ್ಣೀರಿಡ್ತಿದ್ದಾರೆ ಲಕ್ಷ್ಮೀದೇವಿ ಅಮ್ಮನವರು. ಮಾತಾಡ್ತಾನೆ ಬೆಂಕಿ ಹತ್ತಿರ ಬಂತು ಬಂತು ಬಂತು, ಅವ್ರನ್ನ ಸುತ್ತಕೋತು ಬೆಂಕಿ, ಅವ್ರಿಗೂ ಹತ್ಕೋತು. ನೋಡ್ತಿದ್ದವ್ರು ಯಾರು ಕೂಡ ಅಲ್ಲಿ ಹೋಗಿ ಕಾಪಾಡುವಂತಹ ಪರಿಸ್ಥಿತಿ ಆಗಲೇ ಇಲ್ಲ. ಯಾಕೆಂದರೆ ಬೆಂಕಿಯ ಕೆನ್ನಾಲಗೆ ಕ್ಷಣ ಮಾತ್ರದಲ್ಲಿ ಸೆಕೆಂಡ್ಸಲ್ಲಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಬಲಭಾಗದ ನನ್ನ ಸಹೋದ್ಯೋಗಿಗಳು ಅದನ್ನು ಬ್ಲರ್ ಮಾಡಿದ್ದೀವಿ, ಅಫ್ಕೋರ್ಸ್ ತೋರಿಸೋಕ್ಕಾಗಲ್ಲ. ಬಿಕಾಸ್ ಅವರ ದೇಹ ನೋಡ್ತಿದ್ದಾಗೇ ಹತ್ಕೊಳ್ಳೋಕೆ ಶುರುವಾಯಿತು. ಅಲ್ಲೇನಾದರೂ ಆ ಗ್ರಿಲ್ ಇರಲಿಲ್ಲ ಅಂದಿದ್ದರೆ ಬಹುಶಃ ಅವರಿಂದ ಅವ್ರನ್ನ ಬಚಾವ್ ಮಾಡುವ ಸಾಧ್ಯತೆ ಇತ್ತು. ಆದರೆ ಎಲ್ಲೂ ಕೂಡ ಅವರು ಹೊರಗೆ ಬರೋಕ್ಕಾಗದೇ ಇದ್ದಂಥ ಪರಿಸ್ಥಿತಿ. ಪ್ರಾರಂಭದಲ್ಲೇ ಅವರು ಒಂಚೂರು ಧೈರ್ಯ ಮಾಡಿ ಮುಂಬಾಗಿಲ ಮೂಲಕ ಒಂಚೂರು ಓಡ್ ಬಂದು ತೆಗೆದು ಆಚೆಗೆ ಬಂದುಬಿಟ್ಟಿದ್ರೆ ಬೇರೆ ವಿಚಾರ. ಆದರೆ ಅವರು ಹೆದರ್ಕೊಂಡು ಅವ್ರು ಬಾಲ್ಕನಿಗೆ ಬಂದುಬಿಟ್ರು. ಆದರೆ ಬಾಲ್ಕನಿಲಿ ಸೇಫ್ ಆಗಿರಲಿ, ಅವ್ರು ಬೇರೆ ಬೇರೆ ದೇಶಕ್ಕೆ ಹೋಗೋರು, ಯಾರೋ ಬಾಲ್ಕನಿಗೆ ಬಂದು ಹಿಂದಿನ ಬಾಕ್ಲು ಒಡೆದು ಓಪನ್ ಮಾಡಿ ಕಳ್ತನ ಮಾಡ್ತಾರಲ್ಲ, ಹಾಗಾಗಿ ಅಪಾರ್ಟ್ಮೆಂಟ್ಗಳು ಸಾಮಾನ್ಯವಾಗಿ ತುಂಬ ಜನ ಬಟ್ಟೆ ಒಣಗಾಕ್ತಿರ್ತಾರೆ, ಅಲ್ಲೇನೋ ಫ್ರಿಜ್ ರೆಫ್ ಏನೋ ವಾಷಿಂಗ್ ಮಿಷಿನ್ ಇಟ್ಟಿರ್ತಾರೆ, ಅಥವಾ ಇನ್ನೇನೋ ಪಾರ್ಟ್ಸ್ಗಳಿಡ್ತಾರೆ. ಹಾಗಾಗಿ ಸೇಫ್ಟಿ ಇರಲಿ ಅಂತ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸ್ತಾರೆ. ಆದರೆ ಈ ಥರದ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ ಇದ್ದಿದ್ದರೆ ಬಹುಶಃ ಅಲಾರ್ಮ್ ಸೌಂಡ್ ಆಗ್ತಿತ್ತು, ಅಥವಾ ಅಲ್ಲಿ ಬೆಂಕಿ ನಂದಿಸುವ ಎಸ್ಟಿಂಗ್ವಿಷರ್ ಇದ್ದಿದ್ದರೆ ಅದನ್ನು ತೊಗೊಂಡು ಅವ್ರು ಹಾರಿಸ್ಬೋದಾಗಿತ್ತು. ಈ ಥರದ್ದು ಯಾವುದೂ ಅಲ್ಲಿ ಸೇಫ್ಟಿ ಪ್ರಿಕಾಷನ್ ಮೆಷರ್ಸ್ ಇದ್ದಂಗೆ ಕಾಣಿಸ್ತಿಲ್ಲ. ಆದರೆ ಈ ದುರಂತ ಎಕ್ಸಾಕ್ಟಾಗಿ ಯಾಕಾಯಿತು, ಇನ್ನೋ ರೀಸನ್ ಇನ್ನೂ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು ಕೂಡ. ಎಫ್ ಎಸ್ ಎಲ್ನವರು ಇನ್ವೆಸ್ಟಿಗೇಷನ್ ಟೀಮ್ನವರಲ್ಲಿದ್ದಾರೆ. ಆದರೆ ಇದಕ್ಕೆ ಇಬ್ಬರು ಸಾವಿಗೀಡಾದರು ಅನ್ನೋದು ಬಹಳ ನೋವಿನ ವಿಚಾರ. ಮೂರು ತಂಡಗಳು ಪರಿಶೀಲನೆ ಮಾಡ್ತಾರೆ, ಕಂಡಿಡಿತಾರೆ ಬೇರೆ. ಆದರೆ ಈ ಥರದೊಂದು ಪ್ರಕರಣ ನಡೆದೋಯ್ತಲ್ಲ ಅನ್ನೋದು ಬಹಳ ಆಘಾತಕಾರಿ ಸುದ್ದಿ, ಬಹಳ ನೋವಿನ ವಿಚಾರ. ಈಗ ಮರಣೋತ್ತರ ಪರೀಕ್ಷೆ ಆಗಬೇಕು, ಕುಟುಂಬಸ್ಥರಿಗೆ ಅದಾದಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಇಡೀ ಕುಟುಂಬ ಇದೀಗ ದುಃಖದಲ್ಲಿದ್ದಾರೆ, ಜೊತೆಗೆ ಅಪಾರ್ಟ್ಮೆಂಟ್ಲಿ ಇರೋರೆಲ್ಲ ದೊಡ್ಡ ಆತಂಕದಲ್ಲಿದ್ದಾರೆ.